ಮಂಗಳೂರು ಏರ್ಪೋರ್ಟ್ನಲ್ಲಿ ಬಾಂಬ್ ಇಟ್ಟವನ ವಿಚಾರಣೆ ತೀವ್ರಗೊಂಡಿದೆ. ಮಂಗಳೂರು ಪೊಲೀಸರಿಗೆ ಆದಿತ್ಯರಾವ್ ತುಳು ಭಾಷೆಯಲ್ಲೇ ಮಾಹಿತಿಯನ್ನ ಕೊಟ್ಟಿದ್ದಾನೆ. ಕೃತ್ಯ ಎಸಗಿದ ಏರ್ಪೋರ್ಟ್ ಸಲೂನ್ಗಳಲ್ಲಿ ಸ್ಥಳ ಮಹಜೂರು ಮಾಡಲಾಗಿದೆ. ಮಂಗಳೂರು ಬಾಂಬ್ ಕೇಸ್ ಈಗ ಚೆನ್ನೈನತ್ತ ಸಾಗ್ತಾ ಇದೆ. ಆದಿತ್ಯರಾವ್ ಇಡೀ ಕರ್ನಾಟಕದಲ್ಲೇ ತಲ್ಲಣವೆಬ್ಬಿಸಿರೋ ಹೆಸರು. ಬಿಇ ಎಂಬಿಎ ಪದವೀಧರ, ಬಯಸಿದ ಕೆಲಸ ಸಿಗದ ಹತಾಶೆ, ಹೆಸರು ಮಾಡಬೇಕೆಂಬ ಹುಚ್ಚು ಯೋಚನೆ, ಜೈಲಿಗಟ್ಟಿದವರ ಮೇಲೆ ಸೇಡು, ಇದೆಲ್ಲದಕ್ಕೂ ಮಾಡಿದ ಮಾಸ್ಟರ್ ಪ್ಲಾನ್ ಮಂಗಳೂರು ಬಾಂಬ್. ಇಡೀ ಕರ್ನಾಟಕವನ್ನೇ ಬೆಚ್ಚಿ ಬೀಳಿಸಿದ್ದ ಬಾಂಬರ್ ಆದಿತ್ಯರಾವ್ 10 ದಿನಗಳ ಕಾಲ ಪೊಲೀಸ್ ಕಸ್ಟಡಿಯಲ್ಲಿದ್ದಾನೆ. ಖಾಕಿ ಪಡೆಗೆ ದೊಡ್ಡ ತಲೆನೋವು ಕೊಟ್ಟಿದ್ದ ಬಾಂಬರ್ ವಿಚಾರಣೆ ತೀವ್ರಗೊಂಡಿದೆ. ಮಂಗಳೂರು ಪೊಲೀಸರು ಸ್ಥಳ ಮಹಜರು ಮಾಡಿದ್ದಾರೆ. ಏರ್ಪೋರ್ಟ್ ಸಲೂನ್ನಲ್ಲಿ ಬಾಂಬರ್ ಹೆಜ್ಜೆ ಗುರುತುಗಳ ಇಂಚಿಂಚು ಮಾಹಿತಿಯನ್ನ ಬಾಯ್ಬಿಡಿಸಿದ್ದಾರೆ. ಏರ್ಪೋರ್ಟ್ನ ಟಿಕೆಟ್ ಕೌಂಟರ್ನಲ್ಲಿ ಜೀವಂತ ಬಾಂಬ್ ಇಟ್ಟಿದ್ದ ಜಾಗದ ಸ್ಥಳ ಮಹಜರು ಮಾಡಲಾಯಿತು. ಇಡೀ ಕರ್ನಾಟಕವೇ ಆದಿತ್ಯರಾವ್ ಕೃತ್ಯಕ್ಕೆ ಬೆಚ್ಚಿ ಬಿದ್ದಿದ್ರೆ ಆರೋಪಿ ಪೊಲೀಸರ ಬಳಿ ತೀರಾ ಸಹಜವಾಗಿ ಎಲ್ಲದನ್ನೂ ಕಕ್ಕಿದ್ದಾನೆ. ತುಳು ಭಾಷೆಯಲ್ಲೇ ಉತ್ತರಿಸುತ್ತಾ ಬಾಂಬ್ ಇಟ್ಟ ಜಾಗ, ಎಸ್ಕಲೇಟರ್ ಇಳಿದು ಆಟೋ ಹತ್ತಿ ಓಡಿ ಹೋದ ಜಾಗದಲ್ಲೆಲ್ಲ ತನ್ನ ಹೆಜ್ಜೆ ಗುರುತುಗಳನ್ನ ತೋರಿಸಿದ್ದಾನೆ. ಬಾಂಬರ್ ಆದಿತ್ಯರಾವ್ ಬ್ಯಾಗ್ ಇಟ್ಟಿದ್ದ ಕೆಂಜಾರಿನ ಸಲೂನ್ನಲ್ಲೂ ತನ್ನ ನೆರಳನ್ನ ತೋರಿಸಿದ್ದ. ಇನ್ನು ಭಯೋತ್ಪಾದಕ ಕೃತ್ಯ ಎಂದೇ ಬಿಂಬಿತವಾಗಿದ್ದ ಮಂಗಳೂರು ಬಾಂಬ್ ಕೇಸ್ನ ವರದಿ ಕೇಂದ್ರಕ್ಕೆ ಸಲ್ಲಿಕೆಯಾಗಿದೆ. ಕಳೆದೆರಡು ದಿನಗಳಿಂದ ಆರೋಪಿ ವಿಚಾರಣೆ ನಡೆಸಿರೋ ಪೊಲೀಸರು ಸಮಗ್ರ ವರದಿಯನ್ನ ರಾಜ್ಯ ಸರ್ಕಾರಕ್ಕೆ ಸಲ್ಲಿಸಿದ್ರು. ಮಂಗಳೂರು ಉತ್ತರ ಎಸಿಪಿ ಕೆಯು ಬೆಳ್ಳಿಯಪ್ಪ ನೇತೃತ್ವದಲ್ಲಿ ರೆಡಿಯಾಗಿದ್ದ ವರದಿ ರಾಜ್ಯ ಗೃಹ ಇಲಾಖೆಗೆ ಸಲ್ಲಿಕೆಯಾಗಿತ್ತು. ಬಾಂಬ್ ತಯಾರಿಕೆ, ಅದಕ್ಕೆ ಬಳಸಿದ್ದ ವಸ್ತುಗಳು, ಏರ್ಪೋರ್ಟ್ ಅಧಿಕಾರಿಗಳು ಟಾರ್ಗೆಟ್ ಆಗಿದ್ದೆಲ್ಲವೂ ವರದಿಯಲ್ಲಿ ಉಲ್ಲೇಖವಾಗಿದೆ. ರಾಜ್ಯ ಗೃಹ ಇಲಾಖೆ ಈ ರಿಪೋರ್ಟ್ನ ಕೇಂದ್ರ ಸರ್ಕಾರಕ್ಕೆ ರವಾನಿಸಿದೆ. ಕೇಸ್ನಲ್ಲಿ ಹೆಚ್ಚಿನ ತನಿಖೆ ಅಗತ್ಯವಿದ್ದಲ್ಲಿ ಎನ್ಐಎ ಕೂಡ ತನಿಖೆಯ ಅಂಗಳಕ್ಕಿಳಿಯೋ ಸಾಧ್ಯತೆ ಇದೆ. ಬಾಂಬರ್ ಆದಿತ್ಯರಾವ್ ಬಾಂಬ್ ತಯಾರಿಸಲು ಬೇಕಾದ ವಸ್ತುಗಳನ್ನು ಚೆನ್ನೈನಿಂದ ಆನ್ಲೈನ್ ಮೂಲಕ ಖರೀದಿಸಿದ್ದ. ಹೀಗಾಗಿ ತನಿಖಾ ತಂಡ ಚೆನ್ನೈಗೆ ಆರೋಪಿಯನ್ನ ಕರೆದೊಯ್ದು ವಿಚಾರಣೆ ನಡೆಸಲಿದೆ. ಒಟ್ಟಾರೆ ತನ್ನ ಹುಚ್ಚುತನಕ್ಕೆ ಬಾಂಬ್ ಇಟ್ಟು ಬೆದರಿಸಿದ್ದ ಆದಿತ್ಯರಾವ್ ಜಾತಕವನ್ನ ಪೊಲೀಸರು ಇಂಚಿಂಚಾಗಿ ಜಾಲಾಡ್ತಿದ್ದಾರೆ. ಕ್ಯಾಮರಾಮ್ಯಾನ್ ನಿಖಿಲ್ ಸುವರ್ಣ ಜೊತೆ ಕಿಶನ್ ಶೆಟ್ಟಿ, ನ್ಯೂಸ್ 18 ಕನ್ನಡ, ಮಂಗಳೂರು.